ಕೋಲಾರ ಜಿಲ್ಲೆಯಲ್ಲಿ ವಿವಿಧ ಅಪರಾಧ ಪ್ರಕರಣಗಳು ಮತ್ತು ರೌಡಿ ಆಕ್ಟಿವಿಟೀಸು ಸಾರ್ವಜನಿಕರನ್ನ ಬೆದರಿಸುವಂಥ ಒಂದು ಪ್ರಕರಣಗಳಲ್ಲಿ ಹಿಂದೆ 663 ಜನ ವ್ಯಕ್ತಿಗಳ ಮೇಲೆ ನಾವು ವಿವಿಧ ಠಾಣೆಗಳಲ್ಲಿ ರೌಡಿ ಹಾಳೆಯನ್ನು ನಾವು ತೆಗೆದಿರ್ತೀವಿ. ಈ ದಿನ ನಾವು ಅವ್ರದ್ದನ್ನು ಅವರ ಚಲನವಲನಗಳ ಬಗ್ಗೆ ವಿಚಾರಣೆ ಮಾಡಲು ಜಿಲ್ಲಾದ್ಯಂತ ಇವತ್ತು ಅವ್ರನ್ನ ಕರೆದಾಗ ನಮಗೆ ಇವತ್ತು 319 ಜನ ಬಂದಿದ್ದಾರೆ. ಅದರಲ್ಲಿ ಮಿಕ್ಕಿದ ಜನರಲ್ಲಿ ತುಂಬ ಜನ ಜೈಲಲ್ಲಿದ್ದಾರೆ, ಗಡಿಪಾರ ಆಗಿದ್ದಾರೆ, ಗೂಂಡ್ ಆ್ಯಕ್ಟ್ ಆಗಿದೆ, ಮತ್ತು ಬೆಂಗಳೂರು ಮತ್ತು ವಿಜಯನಗರ ಕೆಲಸಗಳಿಗೆ ಹೋಗಿದ್ದಾರಲ್ಲ, ಬರೋಕ್ಕೆ ಸಾಧ್ಯ ಆಗಿಲ್ಲ. ಅವ್ರನ್ನ ನೆಕ್ಸ್ಟ್ ವೀಕಲ್ಲಿ ನಾವು ಕರೆಸಿ ಮಾಡ್ತೀವಿ. ಇವ್ರ ಉದ್ದೇಶ ಇಷ್ಟೇ, ಒಂದು ಇವರು ಸಮಾಜಕ್ಕೆ ಯಾವುದೇ ಹಾನಿ ಮಾಡಬಾರ್ದು, ಮೊನ್ನೆದು ಅವ್ರಿಗೆ ಇರೋವಂಥ ಎಲ್ಲ ಕೇಸ್ಗಳ ಮೇಲೆ ಅವರು ಹಾಜರಾಗಬೇಕು, ಸಾಕ್ಷಿಗಳನ್ನ ಯಾರೂ ಎದುರಿಸ್ಬಾರ್ದು, ಮೂರನೇದು ಸಮಾಜದಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ಭಯದ ವಾತಾವರಣ ಇವರು ಉಂಟು ಮಾಡಬಾರ್ದು ಅಂತ ಅವರೆಲ್ಲರಿಗೂ ಸಹ ನಾವು ವಾರ್ನ್ ಮಾಡಿದ್ದೀವಿ. ನಾಲ್ಕನೇದು ಮುಂಬರುವ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲೂ ಸಹ ಇವರು ಯಾವುದೇ ರೀತಿಯ ಒಂದು ಅತಿಹಾಕರ ಘಟನೆಗಳು ನಡೆಯದಂಗೆ ಇವರೆಲ್ಲರಿಗೂ ಸಹ ವಾರ್ನ್ ಮಾಡಲಾಗಿದೆ. ಯಾರು ವಯಸ್ಸಾಗಿದೆ ಮತ್ತು 10 ವರ್ಷದಿಂದ ಯಾರು ಕೇಸ್ಗಳಲ್ಲಿ ಇಲ್ಲ ಮತ್ತು ಅವ್ರ ಮೇಲೆ ಯಾವುದು ಟ್ರಯಲ್ ಕಂಪ್ಲೀಟ್ ಆಗಿದೆ, ಅವ್ರ ಮೇಲೆ ಯಾವುದು ಪೆಟ್ಟಿ ಕೇಸ್ ಇಲ್ಲ ಅಂತವ್ರ ಬಗ್ಗೆಯೂ ಸಹ ನಾವು ವಿಚಾರ ಮಾಡ್ತಾ ಇದ್ದೀವಿ. ಬಟ್ ಈಗಲೂ ಸಹ ಈಗ ಈ ಹಳೇಬ್ರ ಜೊತೆಗೆ ಕಳೆದ ಒಂದು 2-3 ವರ್ಷಗಳಿಂದ ಸಹ ಯಾರು ಈ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಸಾರ್ವಜನಿಕರ ಶಾಂತಿ ಮತ್ತು ನೆಮ್ಮದಿಯನ್ನು ಭಂಗಗೊಳಿಸುವಂತಹ ಪ್ರಕರಣಗಳು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲರೂ ಕರೆದು ಅವ್ರ ಮೇಲೆ ನಿಗಾ ಇಡೋದು ಮತ್ತು ಅವ್ರಿಗೆ ವಾರ್ನ್ ಮಾಡೋಂಥದ್ದು ಮತ್ತು ಅವ್ರಿಗೂ ಸಹ ಕಾನೂನು ಬಗ್ಗೆ ತಿಳುವಳಿಕೆ ಹೇಳೋದು, ಮನಪ್ರವರ್ತನೆ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ನೀವೆಲ್ಲ ಬರಬೇಕು, ನಿಮ್ಮ ಮನೆಗೆ ಯಾವುದು ಆಗಬಾರ್ದಂತ ನೀವು ಬಯಸ್ತೀರೋ ಅದು ಬೇರೆಯವ್ರ ಮನೆಗೂ ನೀವು ಮಾಡಬಾರ್ದು, ಸಮಾಜದಲ್ಲಿ ನೀವು ಆ ಬಿಹೇವಿಯರಲ್ ಚೇಂಜಸ್ ನಿಮ್ಮಲ್ಲಿ ಬರಬೇಕಂತ ಸಹ ಅವ್ರಿಗೆ ನಾವು ತಿಳಿಸಿದ್ದೀವಿ. ಸೊ ನಾವು ಈಗ ಠಾಣಾಟಾಣವರು ಈ ಎಲ್ಲ ಕ್ರೈಟೀರಿಯಸ್ನ ತಗೊಂಡು ಮನೆಯ ನಮ್ಮ ಮೇಲಾಧಿಕಾರಿಗಳ ಒಂದು ನಿರ್ದೇಶನ ಮತ್ತು ಸರ್ಕಾರದ ಒಂದು ಆಶಯದಂತೆ ಸಮಾಜದಲ್ಲಿ ಶಾಂತಿ ಕದಡುವಂಥ ಯಾವುದೇ ವ್ಯಕ್ತಿ ಮೇಲೆ ನಾವು ತೀವ್ರವಾದಂತಹ ಕಾನೂನು ಪ್ರಕ್ರಿಯೆ ತಗೊಂಡು ಆ ವಿಷಯಗಳ ಅವರು ತಿಳಿಸಿದ್ದೀವಿ. ಮುಂಬರುವ ದಿನಗಳಲ್ಲಿ ಸಹ ಇದೆಲ್ಲದೂ ರಿವ್ಯೂ ಮಾಡಿ ಯಾರು ಹೊಸ ಪೆಟ್ಟಿಗೆ ಸೇರಬೇಕು ಮತ್ತು ಯಾರನ್ನ ಬಿಡಬೇಕನ್ನೋದ್ರ ಬಗ್ಗೆ ತಮ್ಮ ತಾಲೂಕು ಮಟ್ಟದಲ್ಲಿ ಬೀಟ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ಸು ಕೊಡೋಂಥ ವರದಿಯನ್ನು ಆಧರಿಸಿ ನಾವೆಲ್ಲ ಕ್ರಮ ತಗೊತೀವಿ. ಸೊ ಕೋಲಾರಲ್ಲಿ ಇಷ್ಟೇ ಹೇಳೋದು, ರೌಡಿಯಿಸಮ್ಗೆ ಯಾವುದೇ ಸ್ಥಾನ ಇಲ್ಲ. ನಾಲ್ಕನೇದು ಸಾರ್ವಜನಿಕರ ಒಂದು ಶಾಂತಿಗೆ ಯಾರು ಭಂಗ ತರಂಗಿಲ್ಲ, ಇನ್ನು ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಸಹ ಶಾಂತಿಯುತ ಇರಬೇಕು ಮತ್ತು ಕೋರ್ಟ್ ಪ್ರೋಸೆಸ್ಗೆ ಹಾಜರಾಗುವಂಥದ್ದು ಸಾಕ್ಷಿಗಳನ್ನ ಭಯಪಡಿಸ್ತಿರೋಂಥ ಮಾಡಬೇಕು. ಇದು ಯಾರು ಇನ್ನೂ ಆ್ಯಕ್ಟಿವಿಟೀಸ್ ಮುಂದುವರೆದ್ರೆ ನಾವು ಅವರೆಲ್ಲರಂತ ಗಡಿಪಾರ ಇರ್ಬೋದು, ಗೂಂಡ ಆ್ಯಕ್ಟ್ ಇರ್ಬೋದು, ಮತ್ತು ಹೊಸ ಪ್ರಕರಣಗಳನ್ನ ದಾಖಲಿಸಿ ಅವರ ಆಸ್ತಿಯನ್ನು ಮುಟ್ಟುಗೊಳ್ಳಾಗುವಂತಿರ್ಬೋದು ಅಂತ ಒಂದು ತೀವ್ರತರವಾದ ಕಾನೂನು ಪ್ರಕ್ರಿಯೆ ನಾವು ಮಾಡ್ತೀವಿ. ಹಾಗಾಗೆಲ್ಲ ನಾವು ಇವರಿಗೆಲ್ಲ ತಿಳಿಸಿ ಬುದ್ಧಿವಂತ ಹೇಳುವಂಥದ್ದು ನಮ್ಮ ಇಲಾಖೆಯಲ್ಲಿರುವಂಥ ರೂಢಿ. ಇದರಲ್ಲಿ ಯಾವುದು ವಿಶೇಷ ಇಲ್ಲ, ಪ್ರತಿ ವರ್ಷ ನಾವು ಜಿಲ್ಲಾ ಮಟ್ಟದಲ್ಲಿ ಠಾಣಾ ಮಟ್ಟದಲ್ಲಿ ಸಹ ನಮ್ಮ ಆಫೀಸರ್ಸ್ ರೆಗ್ಯುಲರ್ ಆಗಿ ಮಾಡುವಂಥ ಒಂದು ಎಕ್ಸಸೈಸ್. ಇವತ್ತು ಜಿಲ್ಲೆಯಲ್ಲೆಲ್ಲ ಕರೆಸಬೇಕಾಗಿತ್ತು, ನಾವು ಕರೆಸಿದ್ದೀವಿ. ಇವ್ರ ಮೇಲೆ ಮುಂದಿನ ಏನು ಪ್ರಕ್ರಿಯೆಗಳು ತಗೋಬೇಕು ನಾವು ತಗೋ 600 ನಮ್ಮ ಜಿಲ್ಲೆಯಲ್ಲಿ ಒಟ್ಟು 663 ಇದೆ. 663ರಲ್ಲಿ ಇವತ್ತು 319 ಜನ ಇವತ್ತು ಹಾಜರಾಗಿದೆ. ಲೋಕಲ್ ತಾಲೂಕಿನಲ್ಲಿದ್ದಾರೆ, ನಾವೆಲ್ಲ ವಿಚಾರ ಮಾಡ್ತೀವಿ. ಎಲ್ಲರೂ ಪ್ರತಿಯೊಬ್ಬರು ಬರಲೇಬೇಕು ಠಾಣೆಗೆ. ನಾವು ಎಲ್ಲೆಲ್ಲಿದ್ದಾವೆ ಬೇರೆ ಬೇರೆ ಕೆಲಸಗಳು ಬೇರೆ